ಶಕ್ಪುಟಿಯವರೇ ಯಾವ ಸಾಂಗ್ ಹಾಡ್ತಾ ಇದ್ದೀರೀಗ? ಮುಸಾಫಿರ್ ಹೋ ಯಾರೋ ಯಾರೋ, ಹಿಂದಿ ಸಾಂಗ್ ಮುಸಾಫಿರ್ ಅಂತ ಇದೆ. ಮುಸಾಫಿರ್ ಹೋನ ಯಾರೋ ಅನ್ನುವ ಹಿಂದಿ ಗೀತೆಯನ್ನ ಹಾಡ್ತಾ ಇದ್ದಾರೆ ಅಶೋಕ್ ಪೊಟ್ಟಿಯವರು. ಆಲ್ ದ ಬೆಸ್ಟ್. ಮುಸಾಫಿರ್ ಹೋ ಯಾರೋ, ನಾ ಘರ್ ಹೈ ನಾ ಠಿಕಾನಾ, जाना है बस चलते जाना. मुसाफिर हूँ यारो, ना घर है ना ठिकाना, मुझे चलते जाना है बस चलते जाना. साथ साथ राह मुड़ गई, हवा के परों पर मेरा आशियाना. मुसाफिर हूँ यारो, ना घर है ना ठिकाना, चलते जाना है बस चलते जाना. तिनने हाथ थाम कर इधर बिठा लिया, रात ने बुला लिया, सुबह से शाम से मेरा दोस्त मुसाफिर हूँ यारो, ना घर है ना ठिकाना, मुझे चलते जाना है बस चलते जाना. मुसाफिर हूँ यारो, ना घर है ना ठिकाना, मुझे चलते जाना है बस चलते जाना. ಕಿಶೋರ್ ಕುಮಾರ್ ಅವರ ಈ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದ್ರಿ ಅಂತ ನಾನು ಹೇಳ್ಬೋದು, ಬಟ್ ನಮ್ಮ ಗುರುಗಳನ್ನ ಕೇಳಬೇಕು, ಇದ್ದೇ ಇರತ್ತೆ ಮಿಸ್ಟೇಕ್ಸು. ಕೇಳೋಣ ಗುರುಗಳು ಹೇಗೆ ಹೇಗೆ ಹೇಳಿದರು ಅಂತ. ಮೇನ್ ನೀವು ಅಶೋಕ್ ಅವರೇ ಮಾಡಿದ ಕೆಲಸ ಅಂತಂದರೆ ರಿದಮ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ. ಬಿಫೋರು ಆಫ್ಟರು ಒಂಚೂರು ನೀವು ಯಾಕೆ ಇಂಥ ಡಿಫಿಕಲ್ಟ್ ಹಾಡು ಸೆಲೆಕ್ಟ್ ಮಾಡ್ಕೊಂಡ್ರಿ? ಆರಾಮಾಗಿ ಹಾಡ್ಬೋದು, ಬೇಕಾದಷ್ಟು ಹಾಡಿದ್ದಲ್ಲ. ಹಾಂ, ಈಗ ಇಲ್ಲಿ ಕಾಂಪಿಟೇಷನ್ ಅಂತಂದಾಗ ಇಂಪ್ರೆಸ್ ಮಾಡಲಿಕ್ಕೆ ಯಾವ ರೀತಿ ಹಾಡುಗಳು ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿರಿ. ಇದೆಲ್ಲ ಕಾಂಪ್ಲಿಕೇಟೆಡ್ಸ್, ಎಲ್ಲೋ ಪ್ರೋಗ್ರಾಮ್ನಾಗ ಹೋಗಿ ಹಾಡಿ ಓ ಜೈ ಅನ್ನಿಸ್ಕೋಬಹುದು, ಆದರೆ ಈ ಕಾಂಪಿಟೇಷನ್ನಾಗ ಎಷ್ಟಂದ್ರೆ ಅದು ಒಂದು ನಮ್ಮದು ಯಾವುದೋ ಒಂದು ಮೈಂಡ್ ಸೆಟ್ ಇರ್ತದೆ ನಾನು ಇಂಪ್ರೆಸ್ ಮಾಡಬೇಕು ಅಂತೇಳಿ ಅಂತ, ಅದು ಇಟ್ ಮೇ ಟ್ರಬಲ್ ಯು.
ಅದನ್ನ ಅವಾಯ್ಡ್ ಮಾಡ್ರಿ ನೆಕ್ಸ್ಟ್ ಟೈಮಿಂದ. ಸ್ವಲ್ಪ ರಿದಮ್ ಬಗ್ಗೆ, ಯಾಕಂತಂದ್ರೆ ಅದನ್ನ ತಿಳಿದವ್ರನ್ನ ಕೇಳಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಇದು ಬಿಫೋರ್, ಇದು ಆಫ್ಟರ್, ಇದು ಸಡನ್ ಆಫ್ಟರ್, ಸಡನ್ ಬಿಫೋರ್, ಎಲ್ಲ ಭಾಳ ಕೌಂಟ್ ಆಗ್ತದೆ. ಹಾ, ಎಲ್ಲನು ಈ ಮೂ ಬಿಫೋರ್ ಬರ್ತದೆ. ನೀವು ಅದನ್ನ ಮ್ಯಾಲೆ ನೀವು ಆಂಧ ಬಿಟ್ಟು ತಗೊಂಡ್ರಿ ಅಂತಂದ್ರೆ ಹೋಗ್ಬಿಡ್ತು ಪೂರ್ತಿ ಲೈನ್. ನೆಕ್ಸ್ಟ್ ಟೈಮ್ ಒಂಚೂರು ಅದನ್ನ ಗಮನದೊಳಗೆ ಇಟ್ಕೊಡ್ರಿ. ಥ್ಯಾಂಕ್ ಯು ಸರ್. ಗುರುಗಳು ಕಾಮೆಂಟೇ, ನಂದು ಕಾಮೆಂಟ್ ಸರ್, ಸೇಮ್ ಕಾಮೆಂಟ್, ಏನು ಚೇಂಜಸ್ ಇಲ್ಲ. ರಿದಮ್ ಕಡೆ ಗಮನ ಕೊಡಬೇಕು. ಇನ್ನು ವಾಯ್ಸು ಥ್ರೋ ಎಲ್ಲ ಓಕೆ, ಏನಂತ ಏನು ಕರೆಕ್ಟ್ ಆಗಿದೆ, ಶ್ರುತಿನೂ ಸೇರ್ತಾ ಇದೆ, ಏನೂ ತೊಂದರೆ ಇಲ್ಲ. ದ ಪ್ರಾಬ್ಲಮ್ ಈಸ್ ರಿದಮ್ ಬಿಫೋರ್ ಆಫ್ಟರ್ ಬಿಟ್. ಇದು ಸರಿಯಾಗಿ ಗಮನಿಸ್ಕೊಂಡು ನೀವು ಸರಿಯಾಗಿ ಕೇಳೇ ಇಲ್ಲ ಅನ್ಸುತ್ತೆ. ಆ ಮುಸಾಫಿರ್ ಎಲ್ಲಿ ಶುರು ಆಗುತ್ತೆ ಗೊತ್ತಿದೆಯಾ ನಿಮ್ಮದು? ಬಿಫೋರ್ ಅಂದರೆ ಹೆಂಗೆ ಬರುತ್ತೆ ಐಡಿಯಾ ಇದೆಯಾ? ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಅಲ್ಲ, ಅದು ಹೆಂಗಾರು ಇರಲಿ, ನೀವು ಸಾಂಗ್ ಏನಿದೆ ಕೇಳಿಕೊಂಡು. ಆ್ಯಕ್ಚುಲಿ ಎಲ್ಲಿವರೆಗೂ ಸಿಂಗರ್ ಡೆವಲಪ್ ಆಗಬೇಕು ಅಂದರೆ ಸಾಹಿತ್ಯ ಕೇಳ್ತಾ ಇದ್ದಂಗೆ ಅವ್ನಿಗೆ ಅರ್ಥ ಆಗಬೇಕು, ಇದು ಈ ತಾಳದಲ್ಲೇ ಕೂತ್ಕೊಳ್ಳುತ್ತೆ ಅಂತ. ಬೀಟ ಬಿಫೋರ ಆಫ್ಟರ್ ಬೀಟ ಆಫ್ ಬೀಟ, ನಿಮ್ಗೆ ಬರೀ ಸಾಹಿತ್ಯ ಕೇಳಿದ ತಕ್ಷಣ ಅರ್ಥ ಆಗ್ಬಿಡ್ಬೇಕು, ಇದು ಇಲ್ಲೇ ಕೂತ್ಕೊಳ್ಳೋದು, ಬೇರೆ ಜಾಗ ಇಲ್ಲ ಇದಕ್ಕೆ ಅಂತ. ಈ ಲೆವೆಲ್ ಬೆಳಿಬೇಕು. ಅರ್ಥ ಆಯ್ತಾ ಸರ್? ಸಾಂಗ್ ತೊಗೊಂಡಿದ್ದೀರಾ, ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಚೆನ್ನಾಗಿ ಕೌಂಟ್ ಹಾಕ್ಕೊಂಡು ಹಾಡಿ. ಆ ಲಿರಿಕ್ಸ್ ನೋಡ್ಕೊಂಡು ಹಾಡಕ್ಕೆ ಹೋಗ್ಬೇಡಿ, ಅಲ್ಲಿ ತಪ್ಪಿರುತ್ತೆ ಇಲ್ಲಿ ತಪ್ಪಿರುತ್ತೆ. ಮ್ಯೂಸಿಕ್ ಕೇಳಿಸ್ಕೊಂಡು ತಾಳ ಕೇಳಿಸ್ಕೊಂಡು ಹಾಡಿ ಫಸ್ಟ್, ಅದನ್ನು ಪಕ್ಕ ಮಾಡ್ಕೊಂಡ್ಬಿಟ್ರೆ ಇದು ಈಸಿ ಆಗುತ್ತೆ ಸರ್. ಆಯಿತಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಲಿರಿಕ್ಸ್ ಮೆಮೊರೈಸ್ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿ ಹೇಳ್ಬೋದು. ಯಾಕಂದರೆ ಕಿಶೋರ್ ಕುಮಾರ್ ನಾನು 35 ಇಯರ್ಸಿಂದ ಆಡ್ತಾ ಇದ್ದೀನಿ. ಅದು ಯು ಶುಡ್ ಓಪನ್ ಅಪ್ ಯುವರ್ ವಾಯ್ಸ್. ಮುಸಾಫಿರ್ ಹೂ ಮೈ ಯಾರೋ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಶೋಕ್ ಸರ್.